ಓಪನ್ ಚಾಲೆಂಜ್ ಇಂಥ ಸ್ಟೋರಿಯನ್ನು ನೀವು ಎಲ್ಲೂ ನೋಡೋಕ್ಕಾಗಲ್ಲ. ಜಮೀರ್ ತಮ್ಮ ಮುಂದಿನ ಕ್ಷೇತ್ರದಿಂದ ಯಾತ್ರೆ ಆರಂಭಿಸ್ತಾರೆ. ಸಿದ್ದು ಜೊತೆ ಅಲ್ಲಿ ಜಮೀರ್ ಕಾಣಿಸಿಕೊಂಡ್ರೆ ಫಿಕ್ಸ್. ಹೆಚ್ ಡಿ ಕೆಗೆ ಗುನ್ನ ಇಡುತ್ತಾ ಡಿ ಕೆ ಸಿದ್ದು ಟೀಮ್. ಹಾಗಿದ್ರೆ ಏನಿದು ಅಯ್ಯೋ ರಾಮ ಅಂತೀರಾ? ಅದನ್ನೇ ತೋರಿಸ್ತೀವಿ. ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ಜನವರಿ 9ನೇ ತಾರೀಕು ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ಮಹತ್ವದ ಮೇಕೆದಾಟು ಯೋಜನೆ ಜಾರಿಗಾಗಿ ಒತ್ತಾಯಿಸಿ ನಡೆಸಿರುವಂತಹ ಪಾದಯಾತ್ರೆ ಆರಂಭವಾಯಿತು. ಈ ಪಾದಯಾತ್ರೆಯಲ್ಲಿ ರಾಜ್ಯದ ಬಹುಪಾಲು ಕಾಂಗ್ರೆಸ್ನ ನಾಯಕರು ಭಾಗಿಯಾಗಿದ್ದರು. ಆದರೆ ಕಾಂಗ್ರೆಸ್ ರಾಜ್ಯ ಕಾಂಗ್ರೆಸ್ನ ಅಲ್ಪಸಂಖ್ಯಾತರ ಏಕಮೇವ ದ್ವಿತೀಯ ನಾಯಕ ಅಂತ ಸ್ವಯಂ ಘೋಷಣೆ ಮಾಡಿಕೊಂಡಿರತಕ್ಕಂತಹ ಜಮೀರ್ ಅಹ್ಮದ್ ಖಾನ್ ಅವರು ಕಾಣಿಸಿಕೊಳ್ಳಲಿಲ್ಲ. ಯಾಕಾಗಿ ಕಾಣಿಸಿಕೊಳ್ಳಲಿಲ್ಲ? ಯಾಕಂದರೆ ಅವರು ಡಿ ಕೆ ಶಿವಕುಮಾರ್ ಅವರ ಕ್ಷೇತ್ರದಲ್ಲಿ ಕಾಣಿಸಿಕೊಂಡು ಮುಜುಗರಕ್ಕೀಡಾಗೋದು ಬೇಡ ಅಂತ ಸುಮ್ಮನಾಗಿದ್ದರು ಅನ್ನೋ ಚರ್ಚೆಗಳು ನಡೀತಿದ್ದಾವೆ. ಬದಲಿಗೆ ಅವರು ನೆಕ್ಸ್ಟ್ ಎಲ್ಲಿ ಕಾಣಿಸಿಕೊಳ್ತಾರೋ, ಅದು ಕೂಡ ತಮ್ಮ ಗುರು ಜೊತೆ, ಸಿದ್ದರಾಮಯ್ಯ ಅವ್ರ ಜೊತೆ ಎಲ್ಲಿ ಕಾಣಿಸಿಕೊಳ್ತಾರೋ ಆ ಕ್ಷೇತ್ರದಿಂದಲೇ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ನಡೆಸ್ತಾರೆ ಅನ್ನುವಂತಹ ಚರ್ಚೆ ಜೋರಾಗಿದೆ. ಸಿದ್ದರಾಮಯ್ಯ ಅವರಿಗೋಸ್ಕರ ಈಗ ನೋಡಿ, ಅಲ್ಲಿ ಬಿಬಿ ಚಿಮ್ಮನಕಟ್ಟಿಯವರು ಬಾದಾಮಿಯಲ್ಲಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ ಬಳಿಕ ಸಿದ್ದರಾಮಯ್ಯ ಅವರು ಸೂಕ್ತ ಕ್ಷೇತ್ರಕ್ಕೋಸ್ಕರ ಒಂದು ತಲಾಸ್ ನಡೆಸ್ತಿದ್ದಾರೆ, ಹುಡುಕಾಟ ನಡೆಸ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರು ಸರ್ ನನ್ನ ಕ್ಷೇತ್ರ ಬಿಟ್ಕೊಡ್ತೀನಿ, ಸರ್ ನಾನು ಸ್ಪರ್ಧಿಸ್ತಿದ್ರು ಪರವಾಗಿಲ್ಲ ಅನ್ನುವಂತಹ ಮಾತುಗಳನ್ನು ಆಡ್ತಿದ್ದಾರೆ. ಆದಾಗ್ಯೂ ಕೂಡ ಜಮೀರ್ ಅಹ್ಮದ್ ಖಾನ್ ಅವರನ್ನು ಬಹುದೊಡ್ಡ ಅಸ್ತ್ರವನ್ನಾಗಿ ಬಳಸೋದಕ್ಕೆ ಕಾಂಗ್ರೆಸ್ ಪಕ್ಷ ಸಿದ್ಧವಾಗಿದೆ. ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ನಿಜಕ್ಕೂ ಚಿಕ್ಕೇನಹಳ್ಳಿಯಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರು ಪಾದಯಾತ್ರೆಯನ್ನು ಆರಂಭಿಸಿದರೆ, ಯಾವ ಕ್ಷೇತ್ರದಲ್ಲಿ ಯಾವ ಸ್ಥಳದಿಂದ ಪಾದಯಾತ್ರೆಯನ್ನು ಜಮೀರ್ ಖಾನ್ ಆರಂಭಿಸ್ತಾರೋ ಅದೇ ಸ್ಥಳದ ವ್ಯಾಪ್ತಿಗೆ ಬರುವಂತಹ ವಿಧಾನಸಭಾ ಕ್ಷೇತ್ರದಿಂದಲೇ ಜಮೀರ್ ಅಹ್ಮದ್ ಖಾನ್ ಅವರು ಸ್ಪರ್ಧಿಸಬಹುದು. ಈ ಮೂಲಕ ನೇರವಾಗಿ ಹೇಳಬಹುದು, ಚಿಕ್ಕೇನಹಳ್ಳಿ ಬರುವಂಥದ್ದು ರಾಮನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ. ಇದೇ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಷ್ಟೇ ಜಮೀರ್ ಅಹ್ಮದ್ ಖಾನ್ ಅವರು ಯಾತ್ರೆಯನ್ನು, ಮೇಕೆದಾಟು ಯಾತ್ರೆಯನ್ನು ಆರಂಭಿಸಿದರೆ ಡಿ ಕೆ ಶಿವಕುಮಾರ್, ಜಮೀರ್ ಅಹ್ಮದ್ ಖಾನ್, ಸಿದ್ದರಾಮಯ್ಯ ಈ ಮೂವರು ಸೇರಿಕೊಂಡು ಮಹತ್ವದ ಪ್ಲಾನನ್ನು ಮಾಡಿರುವಂತಹ ಸಾಧ್ಯತೆಗಳನ್ನು ತೆಗೆದು ಹಾಕುವಂತಿಲ್ಲ. ಯಾಕಂದರೆ ರಾಮನಗರ ಕ್ಷೇತ್ರದಲ್ಲಿ ಅತಿದೊಡ್ಡ ಮುಸಲ್ಮಾನ ಸಮುದಾಯದ ಬಲವನ್ನು ನೆಚ್ಚಿಕೊಂಡಿರ್ತಕ್ಕಂತಹ ಜೆ ಡಿ ಎಸ್ ಇಷ್ಟು ದಿನಗಳ ಕಾಲ ಗೆಲ್ಲುತ್ತಾ ಬಂದಿದೆ. ನಿಮಗೆ ಜಮೀರ್ ಅಹ್ಮದ್ ಖಾನ್ ಅವರು ಕಾಂಗ್ರೆಸ್ ಸೇರಿದ ಮೇಲೆ ಹೆಚ್ ಡಿ ಕುಮಾರಸ್ವಾಮಿಯವರ ಗೆಲುವಿನ ಅಂತರವನ್ನು ನೀವು ತೆಗೆದು ನೋಡಿದ್ರೆ, ಗೂಗಲ್ ಮಾಡಿ ನೋಡಿದ್ರೂ ಗೊತ್ತಾಗುತ್ತೆ, ಅಂತರ ಕಮ್ಮಿ ಆಗ್ತಾ ಬರ್ತಾ ಇದೆ. ಅದರ ಅರ್ಥ ಇಷ್ಟೇ, ಜಮೀರ್ ಅಹ್ಮದ್ ಖಾನ್ ಅವರು ಹೆಚ್ ಡಿ ಕೆ ಅವರ ಜೊತೆಯಲ್ಲಿ ಇದ್ದಾಗ ಬಹುಪಾಲು ಮುಸಲ್ಮಾನ ಮತಗಳನ್ನು ಜೆ ಡಿ ಎಸ್ಗೆ ಕೊಡಿಸ್ತಿದ್ರು. ಜಮೀರ್ ಅಹ್ಮದ್ ಖಾನ್ ಅವರನ್ನು ಯಾರು ಬೇಕಾದರೂ ತೆಗೆದಾಕ್ಬಹುದು, ಅವ್ರೇನು ಮುಸಲ್ಮಾನರ ನಾಯಕರ, ಅವ್ರು ಅಷ್ಟೊಂದು ಮತಗಳನ್ನು ಸೆಳಿತಾರ? ನಿಜಕ್ಕೂ 10-15 ಸಾವಿರ ಮತಗಳನ್ನು ಇಡೀ ರಾಜ್ಯದಲ್ಲಿ ಮುಸಲ್ಮಾನ ಮತಗಳನ್ನು ಸೆಳೆಯುವಂತಹ ಪ್ರತಿ ಕ್ಷೇತ್ರದಲ್ಲೂ ತಾಕತ್ತು ಜಮೀರ್ ಅಹ್ಮದ್ ಖಾನ್ ಅವರಿಗಿದೆ. ಆ ಕಾರಣಕ್ಕೋಸ್ಕರನೇ ರಾಮನಗರದಲ್ಲಿ ಕುಮಾರಸ್ವಾಮಿ ಅವರ ವಿರುದ್ಧ ಜಮೀರ್ ಅಹ್ಮದ್ ಖಾನ್ ಅವರನ್ನು ನಿಲ್ಲಿಸಿದ್ರೆ, ಎಚ್ ಡಿ ಕುಮಾರಸ್ವಾಮಿ ಅವರನ್ನು ರಾಮನಗರದಲ್ಲೇ ಕಟ್ಟಿ ಹಾಕುವಂತಹ ಕೆಲಸವನ್ನು ಮಾಡಬಹುದು ಅನ್ನೋದು ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಹಾಗೂ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ. ಇಂಥದ್ದೊಂದು ಲೆಕ್ಕಾಚಾರದ ಹಿಂದೆ ಮಾಗಡಿಯ ಮಾಜಿ ಶಾಸಕ ಬಾಲಕೃಷ್ಣ ಅವರ ಒಂದು ತಂತ್ರವೂ, ರಣತಂತ್ರವೂ, ಸಲಹೆಯೂ ಇದ್ದಿರಬಹುದು. ನಿಜಕ್ಕೂ ಜಮೀರ್ ಅಹ್ಮದ್ ಖಾನ್ ಅವರು ಸಿದ್ದರಾಮಯ್ಯ ಅವರಿಗೆ ಕ್ಷೇತ್ರವನ್ನು ಬಿಟ್ಟುಕೊಡೋದೇ ನಿಜವಾದರೆ, ನಿಜಕ್ಕೂ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಚಿಕ್ಕೇನಹಳ್ಳಿಯಿಂದ ಯಾತ್ರೆಯನ್ನು ಆರಂಭಿಸಿದರೆ ಇಂಥದ್ದೊಂದು ಅನುಮಾನಕ್ಕೆ ಪುಷ್ಟಿ ಸಿಕ್ಕಂತಾಗುತ್ತದೆ. ಅವರು ಮುಂದಿನ ಚುನಾವಣೆಯನ್ನು ಕುಮಾರಸ್ವಾಮಿ ಅವರ ವಿರುದ್ಧ ಸ್ಪರ್ಧಿಸುವ ಮೂಲಕ ತಮ್ಮ ಭವಿಷ್ಯವನ್ನು ಹುಡುಕಿಕೊಳ್ಳಬಹುದು. ಇಂಥದ್ದೊಂದು ಲೆಕ್ಕಾಚಾರವೇ ನಡೆದರೆ ನಿಜಕ್ಕೂ ಕುಮಾರಸ್ವಾಮಿ ಅವರಿಗೆ ಬಹುದೊಡ್ಡ ಸಂಕಟ ಶುರುವಾಗುತ್ತೆ. ಅಂದರೆ ಕುಮಾರಸ್ವಾಮಿ ಅವರು ಸೋಲ್ತಾರೆ ಅಂತ ಹೇಳ್ತಿಲ್ಲ, ಆದರೆ ಈಸಿಯಾಗಿ ಗೆಲ್ಲೋಕ್ಕಾಗಲ್ಲ, ಕಣ್ಣು ಮುಚ್ಕೊಂಡು ಗೆಲ್ಲೋಕ್ಕಾಗಲ್ಲ. ಯಾಕಂದರೆ ಮುಸಲ್ಮಾನ ಮತಗಳನ್ನು ಸೆಳೆಯೋದೇಗೆ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಗೊತ್ತಿದೆ. ಈ ಮೂಲಕ ಕುರುಬ ಸಮುದಾಯದ ಅಹಿಂದ ಮತಗಳು
ಸೇರಿದಂತೆ ಬಹುಪಾಲು ಮತಗಳನ್ನು ಕಾಂಗ್ರೆಸ್ನತ್ತ ಸೆಳೆದರೆ ರಾಮನಗರದಲ್ಲಿ ಕುಮಾರಸ್ವಾಮಿ ಅವರಿಗೆ ಟೈಟ್ ಫೈಟ್ ಕೊಡಬಹುದು ಅನ್ನೋದು ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ ಆಗಿರಬಹುದು. ಆ ಕಾರಣಕ್ಕೋಸ್ಕರನೇ ಜಮೀರ್ ಅಹಮದ್ ಖಾನ್ ಅವರು ಚಿಕ್ಕೇನಹಳ್ಳಿಯಿಂದ ಯಾತ್ರೆ ಆರಂಭಿಸಬಹುದು. ನಿಮ್ಮ ಪ್ರಕಾರ ಜಮೀರ್ ಅಹಮದ್ ಖಾನ್ ಅವರು ಹೆಚ್ ಡಿ ಕೆ ವಿರುದ್ಧ ಸ್ಪರ್ಧಿಸಿದರೆ ದಳಕ್ಕೆ ಶಾಕ್ ಆಗಲ್ವಾ, ಅಥವಾ ಹೆಚ್ ಡಿ ಕೆ ಅತಿ ಸುಲಭವಾಗಿ ಗೆಲ್ಲೋಕಾಗಲ್ವಾ, ಟೈಟ್ ಫೈಟ್ ಕೊಡ್ತಾರಾ ಅಥವಾ ಜಮೀರೇ ಗೆಲ್ತಾರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ಓಪನ್ ಚಾಲೆಂಜ್, ಇಂಥ ಸ್ಟೋರಿಯನ್ನು ನೀವು ಎಲ್ಲೂ ನೋಡೋಕ್ಕಾಗಲ್ಲ.